श्री गुरुभ्यो नमः। हरि ओम। व्यासाय भवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः। अनीन तत्पद्मभव मृदंगम जगौ हनुमान जगतामुदीशम अदर्शयत्तालगतिः कपर्दी ननर्तगोपाल कपालमौलिः स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदिद्दाब्दये नमः। श्रीकृष्णाय 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 नमः। श्रीकृष्णार्पणमस्तु। कैकेयी ಭರತನನ್ನು ರಾಜನನ್ನಾಗಿ ಮಾಡಬೇಕು ಅನ್ನುವ ಭರದಲ್ಲಿ ದಶರಥನಿಗೆ ತುಂಬ ನೋವನ್ನುಂಟು ಮಾಡಿದ್ದಾನೆ. ದಶರಥನು ಕೂಡ ಬಹಳ ಖೇದಗೊಂಡವನಾಗಿ ಹೇಳ್ತಾ ಇದ್ದಾನೆ, ಈ ವರ ಎರಡನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ಎಲ್ಲವನ್ನು ಕೊಡ್ತೇನೆ, ಆದರೆ ಇದನ್ನು ಕೇಳಬೇಡ ಅಂತ. ಆದರೆ ಕೈಕೇಯಿ ಹೇಳ್ತಾಳೆ, ನಿನ್ನ ಪೂರ್ವಜರು ಮಾಡಿದ ಏನೆಲ್ಲ ಸತ್ಕಾರ್ಯಗಳಿತ್ತೋ ಅದೆಲ್ಲದಕ್ಕೂ ಕೂಡ ನೀನು ನಡೆಸುವವನಾಗದೆ ಅದೆಲ್ಲದಕ್ಕೂ ಕೂಡ ಕಳಂಕ ಪ್ರಯಾಣ ಆಗ್ತದೆ. ಅದನ್ನೆಲ್ಲವನ್ನು ಮುರಿದು ಆ ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ಮುರಿದು ಮಾತಿಗೆ ತಪ್ಪಿದವನಾಗ್ತಿ. ಹಾಗಾಗಿ ಯೋಚನೆ ಮಾಡು, ನನಗೆ ಆ ಎರಡು ವರ ಬೇಕು, ಸತ್ಯ ಮಾಡ್ತೀಯೋ ಇಲ್ವೋ ನೋಡು ಅಂತ ಹೇಳ್ತಾಳೆ. ಆನಂತರ ನಾನು ಸಾಯ್ತೇನೆ ಅಂತ ಕೂಡ ಹೇಳ್ತಾಳೆ. ಹೀಗಿರುವಾಗ ಆ ರಾಜನಿಗೆ ಒಂದೊಂದು ಕ್ಷಣವೂ ಕೂಡ ತುಂಬ ಕಷ್ಟ ಆಗ್ತಾ ಇತ್ತಂತೆ. ಕಳೀಲಿಕ್ಕೆ ತುಂಬ ಜಾಸ್ತಿ ಸಮಯ ಆದ ಹಾಗೆ ಅನ್ನಿಸ್ತಾ ಇತ್ತು ಅಂತ ನಾವು ಮೊನ್ನೆ ಯಾವತ್ತೋ ನೋಡುವಾಗ ಯೋಚನೆ ಮಾಡ್ತಾ ಇದ್ವಿ. ಏಕಾದಶಿ ದಿವಸ ನಮಗೆ ದಿನವೇ ಹೋಗೋದಿಲ್ಲ ಅಂತ. ಬೇರೆ ಯಾವುದೋ ಒಂದು ಸಂತೋಷದ ಸಂದರ್ಭ ಅಂದರೆ ಈಗಿತ್ತು ಇತ್ತು ಮುಗಿದೋಯ್ತು ಅಂತ ಅನಿಸುತ್ತೆ. ಹಾಗೆ ಕಷ್ಟದ ಕಾಲ ಅದು ಸಮಯ ತುಂಬ ನಿಧಾನಕ್ಕೆ ಹೋದಂತೆ ಅನ್ನಿಸುತ್ತೆ. ಅದೇ ರೀತಿ ರಾಜನಿಗೂ ಆಯಿತು. ಪಾಪೇ ಪಾಣಿರ್ಮಯ ಯಸ್ತೆ ಗೃಹೀತೋ ಮಂತ್ರಪೂರ್ವಕಂ ತಂ ತ್ಯಜಾಮಿ ಮಮ ಯೋಗ್ಯಂ ರಾಮಸಂತ್ಯಾಗ ಕಾರಣಂ. ಒಂದು ತನಗೆ ತಾನೇ ಹೇಳಿಕೊಳ್ಳುವಂಥ ಮಾತು. ಯಾವುದೋ ಒಂದು ಕೆಲಸ ನಾವು ಮಾಡಿರ್ತೇವೆ, ಆ ಕೆಲಸ ಮಾಡುವಾಗ ಕೈ ತಪ್ಪಿ ಅಥವಾ ಏನೋ ಒಂದು ಸಣ್ಣ ದೋಷ ನಮ್ಮ ಕೈಯಲ್ಲಿ ಏನೋ ಮಾಡ್ತಾ ಇರುವಾಗ ಅಚಾನಕ್ಕಾಗಿ ಕೈ ಜಾರಿ ಏನೋ ವಸ್ತು ಬಿತ್ತು, ಇನ್ನೇನೋ ಒಂದು ದೊಡ್ಡ ಅದರಿಂದ ಹಾಳಾಯಿತು, ನಮ್ಮದೇ ಆದ ಒಂದು ಬೇರೆ ವಸ್ತುವಿಗೆ ಏನೋ ಒಂದು ಸ್ವಲ್ಪ ಅದರಿಂದ ಹಾನಿಯಾಯಿತು ಅಂತಾದರೆ ಎಂಥ ತಪ್ಪು ಕೆಲಸ ಮಾಡಿದೆ, ಹೀಗೆ ಮಾಡಬಾರ್ದಾಗಿತ್ತು ಅಂತ ನಮಗೆ ನಾವೇ ಬೈಕೊಳ್ಳುವಂಥ ಸಂದರ್ಭ ಇರುತ್ತೆ. ಆ ರೀತಿ ಅವನು ಹೇಳ್ತಾ ಇದ್ದಾನೆ, ತನ್ನ ಕೈ ಅನ್ನೋದು ಅದಕ್ಕೇನಾದ್ರು ಕೈ ಇಲ್ಲದಂತೆ ಮಾಡಿಕೊಳ್ಬೇಕು ಹೀಗೆಲ್ಲ ಯೋಚನೆ ಮಾಡಿದರೆ ನಷ್ಟ ಯಾರಿಗೆ, ಆ ನಂತರ ತನಗೇ ನಷ್ಟ. ಆ ರೀತಿಯ ಮಾತನ್ನು ಹೇಳ್ತಾ ಇದ್ದಾನೆ. ಯಾವ ಕೈಗಳಿಂದ ಪಾಣಿಗ್ರಹಣ ಅಂತ ಕರೆಯೋದು, ಮದುವೆ ಆಗುವಾಗ ಪಾಣಿಗ್ರಹಣ ಅಂತ ಅವಳ ಕೈಯನ್ನು ಹಿಡಿದು ಕರ್ಕೊಂಡು ಬರೋದು, ಈ ರೀತಿ ಇರುತ್ತೆ ಅವಳ ಕೈ ಹಿಡಿಯೋದು ಅಂತ. ಯಾವ ಕೈಯಿಂದ ನಿನ್ನ ಕೈ ಹಿಡಿದ್ನೋ ಆ ಕೈ ಇವತ್ತು ರಾಮನನ್ನು ಹೊರಗಟ್ಟಲಿಕ್ಕೆ ಅದೇ ಕಾರಣ ಆಗಿದೆ. ಒಂದು ವೇಳೆ ಈ ಕೈಯಿಂದ ನಿನ್ನ ಕೈ ಹಿಡಿದೇ ಇದ್ದಿದ್ದರೆ ಆವಾಗ ಇಂಥ ಒಂದು ಪರಿಸ್ಥಿತಿ ಬರ್ತಿರಲಿಲ್ಲ. ಹಾಗಾಗಿ ನನ್ನ ಆ ಕೈಯನ್ನು ತ್ಯಾಗ ಮಾಡ್ತೇನೆ. ತಂ ತ್ಯಜಾಮಿ ಮಮ ಅಯೋಗ್ಯಂ ರಾಮ ಸಂತ್ಯಾಗ ಕಾರಣಂ. ನನ್ನ ಪಾಣಿ ಅದನ್ನು ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ. ಶ್ರುತ್ವೈವ ವರದಾನಂ ಮೇ ರಾಮ ಕ್ಷಿಪ್ರಂ ಗಮಿಷ್ಯತಿ ರುಜುರ್ಮಂದಸ್ಯ ಮೇಭೀಷ್ಟಾಂ ರಾಜ್ಯರಕ್ಷಾಂ ನ ದಾಸ್ಯತಿ. ಈ ಮಾತನ್ನು ಕೇಳಿದ ರಾಮ ಅವನೇನು ಹಠ ಮಾಡೋದಿಲ್ಲ, ತುಂಬ ಸಾತ್ವಿಕ ಸ್ವಭಾವದವನು. ರಾಮನ ಬಗ್ಗೆ ದಶರಥನಿಗಿರುವ ಒಂದು ಗೌರವ, ಅದೇ ರೀತಿ ಅವನ ಬಗ್ಗೆ ಇರುವ ನಂಬಿಕೆ ಅದೆಲ್ಲ ಈ ಶ್ಲೋಕ ತೋರಿಸ್ತದೆ. ಅವನು ಈ ಮಾತನ್ನು ಕೇಳಿದ ಕೂಡಲೇ ಹೋಗ್ತಾನೆ, ಕೂಡಲೇ ಹೋಗ್ತಾನೆ, ಅದನ್ನು ತಡ ಮಾಡೋದಿಲ್ಲ. ಯಾಕೆ ಅಂತರೂ ಅವನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ.
ಅವನು ನೇರ ನಡೆ ಉಳ್ಳವನು. ಆದರೆ ನಾನು ಒಂದು ಇಚ್ಛೆ ಇಟ್ಕೊಂಡಿದ್ದೇನೆ, ಈ ರಾಜ್ಯವನ್ನು, ರಾಜ್ಯ ರಕ್ಷಾ ಎಂಬ ಒಂದು ದೊಡ್ಡ ಹೊಣೆಗಾರಿಕೆಯನ್ನು ರಾಮನಿಗೆ ಕೊಡಬೇಕು ಅಂತ. ಅದನ್ನು ನೀನು ಆಗಲಿಕ್ಕೆ ಬಿಡೋದಿಲ್ಲ, ಹಾಗಾಗಿ ರಾಮನಿಂದ ತೊಂದರೆ ಇಲ್ಲ, ನನಗೆ ತುಂಬ ಅದರಿಂದ ಕಷ್ಟ ಆಗತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ. ಇತ್ತಂ ಲಾಲಪ್ಯಮಾನಸ್ಯ ಕೈಕೇಯ್ಯಾಧಾರಿತಾತ್ಮನಃ ಸಹಸ್ರಯಾಮ ತಸ್ಯಾಸೀತ್ ಸಾತ್ರಿಯಾಮಾಪಿ ಶರ್ಬರಿ. ಆ ರಾತ್ರಿ ಎಂಬುದು ತ್ರಿಯಾಮ, ಮೂರು ಯಾಮಗಳಿಂದ ಕೂಡಿದಂತೆ. ಆದರೆ ಆ ಇಡೀ ರಾತ್ರಿ ದಶರಥನಿಗೆ ಸಹಸ್ರಯಾಮ ತಸ್ಯ ಆಸೀತ್, ಸಾವಿರ ಯಾಮಗಳಾದಂತೆ ಆಯಿತು. ಬಹಳ ದುಃಖ ಆಗ್ತಿತ್ತು. ಪ್ರತಿ ಕ್ಷಣದಲ್ಲಿ ರಾಮ ನೆನಪಿಗೆ ಬರ್ತಾನೆ, ರಾಮನನ್ನು ಕಾಡಿಗಟ್ಟಬೇಕು, ಮುಂದೆ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಾನೆ, ನನ್ನ ಗೌರವ ಏನಾಗ್ತದೆ ಅಂತ ಯೋಚನೆ ಮಾಡ್ತಾನೆ, ಕೈಕೇಯಿ ಬಗ್ಗೆ ಸಿಟ್ಟು ಬರ್ತದೆ. ಹೀಗೆ ಬಹಳ ಭಾವನೆಗಳು ಒಟ್ಟಿಗೆ ಅವನಲ್ಲಿ ಸೇರ್ತಾ ಇದೆ. ಪ್ರಭಾತೆ ಜಗದೇಕಾಂತ ಸೀತಾಯ ಮಾಘಧೈರಿತಿ, ಪ್ರಭಾತೆ ಜಗದೇಕಾಂತ ಶ್ರೀಯೇ ರಾಮರವೇರಿವ. ರಾಮನಿಗೆ ಅಷ್ಟೊತ್ತಿಗೆ ಬೆಳಿಗ್ಗೆ ಆಗಿದೆ. ತ್ರಿಯಾಮ ಎಂಬುದು ಅವನಿಗೆ ಸಹಸ್ರಯಾಮ ದಶರಥನಿಗೆ, ರಾಮನಿಗೆ ಅದು ದಿನ, ಸಹಜವಾದ ದಿನವೇ ಆಗಿದೆ. ಬೆಳಗಿನ ಹೊತ್ತು ವಂದಿಮಾಗದರು ಬರ್ತಾರೆ. ಅವರ ಕೆಲಸವೇ ಸ್ತುತಿ ಮಾಡುವುದು, ನಿನ್ನ ಕುಲದಲ್ಲಿ ಬಂದ ಇಂಥ ಇಂಥ ರಾಜರು ಇಂಥ ಇಂಥ ಶ್ರೇಷ್ಠವಾದ ಕೆಲಸವನ್ನು ಮಾಡಿದ್ದಾರೆ, ಅಂತಹ ಕುಲದಲ್ಲಿ ನೀನು ಬಂದಿದ್ದಿ, ನೀನು ಮುಂದೆ ಅಂಥ ಕೆಲಸವನ್ನು ಮಾಡಿದ್ದಿ ಅನ್ನೋದನ್ನು ನೆನಪಿಸ್ತಾ ಆ ರಾಜರಿಗೆ ಇನ್ನಷ್ಟು ಸ್ಫೂರ್ತಿ ಬರುವಂತೆ ಮಾಡ್ತಾ ಇನ್ನಷ್ಟು ಸಾಧನ ಕೆಲಸಗಳಲ್ಲಿ ಅವರು ಮಗ್ನರಾಗುವಂತೆ ಅವರೆಲ್ಲ ಮಾಡ್ತಾಯಿದ್ರು. ಹಾಗೆ ಸ್ತುತಿ ಮಾಡ್ತಾರೆ ರಾಮನನ್ನು. ನಿನ್ನ ಪ್ರಭೆಯಿಂದ ಇಡೀ ಲೋಕ ಚೆನ್ನಾಗಿದೆ, ಹಾಗಾಗಿ ನಿನ್ನ ಪ್ರಭೆ ಎಂಬುದು ರವಿಯ ಪ್ರಭೆಗೆ ಸಮನಾಗಿದೆ ಅಂತ ಅವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ತತ್ರೋತ್ಸವೇ ಮಣಿಗಣೋ ರುಚಿಬಿರ್ ವಿರೇಜೆ ತೇನೈವ ಭೂಷಣಗಣೋ ವಿವಿಧೋ ವಿರೇಜೆ ರಾಮೋಥ ತೇನ ಸಹ ವಲ್ಲಭಯ ವಿರೇಜೆ ಭೂಮ್ನಾ ಚರಾಚರಮಿದಂ ಸಕಲಂ ವಿರೇಜೆ. ಈ ನಾಲ್ಕನೇ ಒಂದು ಸರ್ಗ ಪ್ರಾರಂಭ ಇನ್ನು ಮುಂದಾಗುತ್ತೆ. ಮೂರನೇ ಸರ್ಗ ಈ ಶ್ಲೋಕದೊಂದಿಗೆ ಕೊನೆಗೊಳ್ಳುತ್ತೆ. ಒಟ್ಟು 12 ಸರ್ಗಗಳುಳ್ಳ ಈ ಅಯೋಧ್ಯಾಕಾಂಡದಲ್ಲಿ 4ನೇ ಸರ್ಗ ಮುಗಿಯುತ್ತೆ ಈ ಶ್ಲೋಕದೊಂದಿಗೆ. ಅಲ್ಲಿ ಉತ್ಸವಕ್ಕೆಲ್ಲ ತಯಾರು ನಡೆಸಿದ್ದಾರೆ ದಶರಥನ ಮಾತಿನ ಮೇಲೆ. ಅಲ್ಲಿ ಎಲ್ಲ ಮಣಿಗಣಗಳು ಅದರ ಪ್ರಭೆಯಿಂದ ಆ ಭೂಷಣಗಳೆಲ್ಲ ಶೋಭಿಸ್ತಾ ಇದ್ವು. ಅಂತಹ ಅನಂತ ಭೂಷಣಗಳಿಂದ ಆ ಜಾಗವೆಲ್ಲ ಶೋಭಿಸ್ತಾ ಇತ್ತು. ರಾಮೋತ ತೇನ ಸಹ ವಲ್ಲಭಯ ವಿರೇಜೆ, ರಾಮನು ಕೂಡ ತನ್ನ ಸೀತೆಯೊಂದಿಗೆ ಅವನು ಕೂಡ ಶೋಭಿಸ್ತಾ ಇದ್ದ. ಭೂಮ್ನ ಚರಾಚರಮಿದಂ ಸಕಲಂ ವಿರೇಜೆ, ರಾಮನ ಇರುವಿಕೆ ಯಾವ ಜಾಗದಲ್ಲಿದೆಯೋ ಅದೆಲ್ಲವೂ ಕೂಡ ವಿಶಿಷ್ಟವಾದ ಸ್ಥಿತಿಯಲ್ಲಿರ್ತದೆ. ಚರ ಅಚರ, ನಿಂತ ವಸ್ತುಗಳು, ಆ ಕಡೆ ಈ ಕಡೆ ಹೋಗುವ ವಸ್ತುಗಳು, ಅಥವಾ ಮನುಷ್ಯರು, ಜಡಗಳು ಕೂಡ, ಜಡಗಳು ಒಳ್ಳೆ ಸಿಂಗಾರಗೊಂಡಿರ್ತವೆ, ಅದೇ ರೀತಿ ಒಂದು ಶಿಸ್ತಿನ ಕ್ರಮದಲ್ಲಿ ಇರ್ತದೆ. ಅಷ್ಟು ಜನ ಅದನ್ನು ಅಷ್ಟು ಚೆನ್ನಾಗಿ ಎಲ್ಲೆಲ್ಲಿ ಏನೇನು ಇರಬೇಕೋ ಅಲ್ಲಲ್ಲಿ ಅದನ್ನು ಇರಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಶೃಂಗಾರ ಮಾಡಿರ್ತಾರೆ, ಚೆನ್ನಾಗಿರ್ತದೆ ಅವರ ಮನಸ್ಸಿನಂತೆ. ಹಾಗೆ ಅವರು ಕೂಡ ರಾಮನ ಇರುವಿಕೆಯ ಒಂದು ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಆ ರೀತಿ ಭೂಮಿಯಲ್ಲಿ ಚರಾಚರ ಎಲ್ಲವೂ ಕೂಡ ವಿಶಿಷ್ಟವಾದ ಶೋಭೆಯಿಂದ ಕೂಡಿತ್ತು ಅನ್ನೋ ಮಾತಿನೊಂದಿಗೆ ನಾರಾಯಣ ಪಂಡಿತರು ಈ ಮೂರನೇ ಸರ್ಗವನ್ನು ಮುಗಿಸ್ತಾರೆ. ಮುಂದೆ ಅಯೋಧ್ಯಾಕಾಂಡದ ಮುಂದಿನ ಭಾಗ, ಕೈಕೇಯಿ ಮತ್ತು ದಶರಥ ಮತ್ತು ರಾಮ ಇವರದೆಲ್ಲ ಏನೇನು ನಡೆಯಿದೆ ಅದನ್ನು ಮತ್ತೆ ವರ್ಣನೆ ಮಾಡ್ತಾರೆ. ಮತ್ತೆ ನಾಳೆ ಸೇರಿದಾಗ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ಮಸ್ತು ಹರೇ.